ಪರವಂಜಿಯಾಗಿ ತಾಯಿ ನಮ್ಮ ಒಬ್ಬಳೆ ದಂಡಿಗೆ ಬಂದು ಗಂಗಾದೇವಿ ಕೇಳಿಲ್ಲಂತೆ, ಗಂಗಿ ನಿನ್ನ ಪಾತಾಳ ಹೋಗು ಅಂಬ ತಕ್ಷಣ ಪಾತಾಳ ಸೇರಿಬಿಟ್ಲು ಗಂಗಾದೇವಿ. ಆದರೆ ಮಡಿವಾಳ ಮಾಚಾಯ ಒತ್ತು ಬಂಟೆ ಈ ಗೊಂಟು ಬಟ್ಟೆ ಹಳ್ಳಹಳ್ಳ ಬಾಯಿ ಬಾಯಿ ಕೆರೆ ಕೆರೆ ಎಲ್ಲೆಲ್ಲೋ ತಿರುಗಿದ್ರೆ ನೀರು ಸಿಕ್ಕಿಲ್ಲ, ಆ ಬಟ್ಟೆನೂ ಒಗದೇ ಇಲ್ಲ. ಆ ಸಮಯದಾಗ ಸಾಕಾಗಿ ಒತ್ತಾಗಿ ಸೋತು ಇನ್ನು ಮನೆಗೆ ಹೋಗ ನಂಬ ಸಮಯ ಬಂತು. ಮಡಿವಾಳ ಕಷ್ಟ ನೋಡೋಕೆ ಬಾರದು, ಈ ದುಃಖ ಹುಲಿಗೆವ್ವ ತಂದಿದ್ದು ಇನ್ನೊಬ್ಬರಿಗೆ ತರಬಾರದು. ಆದರೆ ಬರ್ತಿದ್ದ ಸಮಯದಲ್ಲಿ ಕೊರವಾಗಿದ್ದು ಹುಲಿಗೆವ್ವ ಮತ್ತೊಂದು ಬುತ್ತಿ ಉಚ್ಚಿಕೊಂಡು ಊಟ ಮಾಡಕ್ಕ ಕುಂತಿದ್ಲಂತೆ ಅದೇ ಕೆರೆ ದಂಡಿಗೆ. ಆ ಮಡಿವಾಳ ಬರ್ತಿದ್ದ, ಬಂದ ನೋಡಿದ, ತಾಯಿ ನಮ್ಮವ್ವ ಯಾರೋ ಏನ್ಕತ್ತೋ, ಈ ಹಾಗಾದ್ರೆ ಮಾಡಿ ಒಂದು ತುತ್ತು ಕೊಟ್ಟರೆ ಬೇಸಾಗಿತ್ತು, ಹೊಟ್ಟೆ ತಣ್ಣಗಾಗಿತ್ತು ಅಂತ ಸಹ ಮನಸ್ಸಿನಾಗ ತಿಳ್ಕೊಂಡು, ಅಮ್ಮ ಸ್ವಲ್ಪ ಪ್ರಸಾದ ಕೊಡ್ತೀಯ ಅವ್ವ. ಅಯ್ಯಯ್ಯೋ ಮಗನೇ, ಯಾಕಪ್ಪ ನಾನು ಒಬ್ಬಾಕಿ ಹಂಗ ಎಷ್ಟು ಹೆಂಗ ಮುಲ್ಯಪ್ಪ ಅಂತ ಯೋಚನೆ ಮಾಡ್ತಿದ್ದಿ, ಸಮಯಕ್ಕೆ ಬಂದಿ ಮಗ ಕಂದ, ಬಾ ಊಟ ಮಾಡೋಣಂತಂದು. ಅಷ್ಟಾಮೃತ ಭೋಜನ ಆ ಮಡಿವಾಳಗ ಅಲ್ಲೇ ಕೆರೆ ದಂಡಿಗೆ ಉಣಿಸಿಬಿಟ್ಲಂತೆ. ಉಣಿಸಿದ ಮೇಲೆ ಮಡಿವಾಳಗ ಹೊಟ್ಟೆ ತುಂಬಿತು. ಆದರೆ ನಮ್ಮ ಅವ್ವ ಯಾದೈಸಲಿದ್ದು ಬಂದ್ಲು, ಎತ್ತಕಡ್ಲಿದ್ದು ಬಂದು ಎಂಥೋ ಹೊಟ್ಟಿಗೆ ತಣ್ಣ ಮಾಡಲು. ನಾನೊಬ್ಬನು ಹೊಟ್ಟೆ ತುಂಬಿಕೊಂಡು ನನ್ನ ಮಕ್ಕಳು ಎಂದ್ರಲ್ಲ ಮನ್ಯಾಗ ಉಪವಾಸ, ಏನು ಮಾಡಲಿ ಯವ್ವ, ಯಾವೂರ ತಾಯಿ ಎಲ್ಲಿದ್ದು ಬಂದೆ, ಈಗ ಇದನ್ನು ಒಕ್ಕೊಂಡು ಹೋಗಿ ನನ್ನ ಮಕ್ಕಳಿಗೂ ಊಟ ಹಾಕಂದ್ರೆ ಈ ಗಂಗಾದೇವಿ ಕೂಡ ಇಲ್ಲ, ಎಲ್ಲೆಲ್ಲೋ ತಿರುಗಿದ ನನಗೆ ಸಿಕ್ಕೇ ಇಲ್ಲ, ಯಾವೂರವ್ವ ನಿಂದು ಅಂತ ಕೇಳ್ದ ದುಃಖ ಮಾಡ್ತಾ. ಶಾಂಭವಿ ನಗು ನಗುತ್ತಾ ಅನ್ಲಂತೆ, ನೋಡಪ್ಪ ಅಲ್ಲಿ ಕಾಣ ಅಂತ ಹಳ್ಳಿ ಗಿರಿಪಟ್ಟಣ ಅಂತ ಹಳ್ಳಿಗೆ ಹೋಗಕತ್ತೀನಿ, ಅಲ್ಲಿ ಒಬ್ಬ ರಾಜಿಗೆ ಭಾರಿ ತುಂಬ ಕಷ್ಟ ಬಂದ್ಬಿಟ್ಟತೆ, ಮುಂದೆ ನಡೆಯೋದು ಹಿಂದೆ ಬರೋದು ನಡೆದಿದ್ದು ನಡ್ಲಾರಿದ್ದು ಇದ್ದಿದ್ದು ಏನು ನಡೀತೈತು ಅಂಬೋದು ಎಲ್ಲವದೇ ತಿಳಿಸಿಕೊಡಕ್ಕಾಗಿ ನಾನು ಹೋಗಕತ್ತೀನಿ, ನಾನು ಕೊರವ್ವ. ನನಗೆ ಗೊತ್ತಾಯ್ತು ಕಂದ ನಾನು ಒಂಟಿ ಅಂತಂದ ಹುಲಿಗಾದೇವಿ ಎದ್ದ ತಕ್ಷಣ ಆ ತಾಯಿನ ಪಾದ ಬಿಡ್ದು, ಓ ಮಡಿವೇಳ ಮಾಚಯ್ಯ ಬೇಡಕತ್ತಾನಂತೆ. ನಮ್ಮ ಕ್ರಿಶ್ ಸೌಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ರೈಟ್ ಸೈಡ್ನಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಪಕ್ಕದಲ್ಲಿ ಇರುವ ಗಂಟೆಯ ಬಟನ್ ಒತ್ತಿದ್ರೆ ಹೊಸ ಹೊಸ ವಿಡಿಯೋಗಳನ್ನು ಸಾಂಗ್ಗಳನ್ನು ಕೇಳ್ತಾ ಆನಂದಿಸಬಹುದು.